ಇವತ್ತು ಯಾವಾಗಲೂ ನಗ್ನಗ್ತಾ ಇದ್ದ ಹಸನ್ಮುಖಿಯಾಗಿದ್ದ ಹೃದಯದಲ್ಲಿ ಪ್ರೀತಿ ವಾತ್ಸಲ್ಯ ತುಂಬಿಕೊಂಡಿದ್ದಂಥ ಅಮ್ಮ ಇವತ್ತು ನಮ್ಮನ್ನೆಲ್ಲ ಅಗಲಿ ಒಂದು ನಿಸರ್ಗಕ್ಕೆ ತುಂಬ ಹತ್ತಿರವಾಗಿದ್ದರು. ಅಲ್ಲಿ ಮದ್ರಾಸಲ್ಲಿ ಇದ್ದಾಗಲೂ ಅಷ್ಟೇ, ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ ಪ್ರಕೃತಿಗೆ ತುಂಬ ಹತ್ತಿರದಲ್ಲಿ ಇದ್ದರು. ಇವರಷ್ಟೇ ಅಲ್ಲ, ಮಗನೂ ಕೂಡ ಅವ್ರ ತಾಯಿನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಬಂದರು. ಇವರಿಬ್ಬರ ಪ್ರೀತಿ ಬಾಂಧವ್ಯ ಇದೆಯಲ್ಲ, ನಿಜವಾಗ್ಲೂ ಎಷ್ಟು ಅನ್ಯೋನ್ಯವಾಗಿದ್ರು ಅಂದರೆ ನಾವು ಸಿನಿಮಾ ಕತೆಗಳಲ್ಲಿ ಇದರಲ್ಲಿ ಕೇಳಿರ್ಬೋದು, ಬಟ್ ನಿಜ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ ಅವ್ರು ಎಷ್ಟು ನಿಕಟವಾಗಿ ಹತ್ತಿರವಾಗಿ ಇದ್ರು ಅಂತ ನಾವೆಲ್ಲ ನೋಡಿದ್ದೀವಿ. ಇಂಚಿಂಚಲ್ಲೂ ಅವರು ಮಗನ ಒಂದು ಬೆಳವಣಿಗೆಯನ್ನ, ಅವರ ಒಂದು ಕೆರಿಯರ್ನ ಉತ್ತುಂಗಕ್ಕೆ ತಗೊಂಡೋದ್ರು ಲೀಲಾವತಿಯವರು ನಮ್ಮ ವಿನೋದ್ ರಾಜ್ ಅವ್ರನ್ನ. ಅಷ್ಟೇ ಮಗುವಾಗಿ ಅವರು ಕೊನೆಯ ಅಂತಿಮ ಟೈಮಲ್ಲಿ ವಿನೋದ್ ರಾಜ್ ಅವರು ಕೂಡ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು. ನಿಜವಾಗ್ಲಿ ಈ ಥರ ಒಂದು ತಾಯಿ ಮಗನ ಬಾಂಧವ್ಯ ನಾನೀಗಲೇ ನೋಡೋಕ್ಕೆ ಸಿಕ್ಕಿದ್ದು. ಆ ಒಂದು ಅಗಲಿಕೆ ನಿಜವಾಗ್ಲೂ ವಿನೋದ್ ರಾಜ್ ಅವ್ರಿಗೆ ಆ ಒಂದು ಶಕ್ತಿ ಕೊಡಬೇಕು ದೇವರು. ಅಮ್ಮನಿಗೆ, ಅಮ್ಮನ ಜೊತೆ ನಾನೊಂದು ಹೊಸಬಾಳು ಅಂತ ಒಂದು ಚಿತ್ರದಲ್ಲಿ ಮಾಡಿದ್ದೆ. ನಾನು ಬಾಲಣ್ಣ ಲೀಲಮ್ಮ ಇಬ್ಬರೂ ಮಾಡಿದ್ರು. ಆಗ ನಾನು ಹೊಸದಾಗಿ ಬಂದಿದ್ದ ಇಂಡಸ್ಟ್ರಿಗೆ, ಅವರು ಆವಾಗ ತುಂಬ ದೊಡ್ಡ ಒಂದು ಆರ್ಟಿಸ್ಟ್ ಆಗಿದ್ದರು. ಅವರು ಅವ್ರ ಜೊತೆಯಲ್ಲಿ ಹೇಗಪ್ಪ ಮಾಡೋದು ಅಂತ ನನಗೆ ಒಂಥರ ಮುಜುಗರ ಆಯಿತು. ಬಟ್ ಅವ್ರ ಜೊತೆ ಮಾಡಿದ ಮೇಲೆ ನನಗೆ ಅನ್ನಿಸ್ತು ಅವರ ಒಂದು ನಟನೆ ಎಷ್ಟು ಅಮೋಘವಾಗಿತ್ತು ಅಂದರೆ, ನಾವು ನಿಜ ಜೀವನದಲ್ಲಿ ನಮ್ಮ ಅಮ್ಮನ ತಾಯಿಯ ಥರ ಹೇಗೆ ನಾವು ಇರ್ತೀವಿ ಒಡನಾಟ, ಆ ಥರ ಒಂದು ಒಡನಾಟನ ನಮಗೆ ಅವ್ರು ತೋರಿಸ್ಕೊಟ್ರು. ಅಂಥ ಒಂದು ಅಮ್ಮ ನಮಗೆ ನಿಜವಾಗ್ಲೂ ಅಷ್ಟೊಂದು ಪ್ರೀತಿ ಕೊಟ್ಟಂಥ ತಾಯಿ. ನಟನೆಯಲ್ಲೂ ಅಷ್ಟೇ, ಅವರು ಇಂಥ ಒಂದು ವ್ಯಕ್ತಿತ್ವವನ್ನು ಅವರು ಬೆಳೆಸ್ಕೊಂಡಿದ್ರು. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.